ಸಾಮಾನ್ಯ ಜ್ಞಾನ ಟಾಪ್ ತರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಂದ್ರೆ ಎಫ್ ಟಿ ಎಸ್ಟಿಎ ಪೊಲೀಸ್ ನೇಮಕಾತಿ ಶಿಕ್ಷಕರ ನೇಮಕಾತಿ ಇತರ ಕೆಪಿಎಸ್ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ ಆಲ್ ದ ಬೆಸ್ಟ್ ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ತರ್ಟೀನ್ ಇವುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಮೇಲಿನ ಯಾವುದು ಅಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಿಸುತ್ತದೆ ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ತರ್ಟೀನ್ ಮಂಗಳೂರು ಸೊಲ್ಲಾಪುರ ಅಂದರೆ ಮಂಗಳೂರು ಮೂಡಬಿದ್ರಿ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ಇಲ್ಕಲ್ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರ ತಲುಪುತ್ತದೆ ಹಾಗಾಗಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಮಂಗಳೂರು ಟು ಸೊಲ್ಲಾಪುರ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ ರಾಷ್ಟ್ರಾಧ್ಯಕ್ಷರ ಸರ್ಕಾರ ರಾಷ್ಟ್ರಾಧ್ಯಕ್ಷರ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ ತ್ರೀ ಈಸ್ ದಿ ರೈಟ್ ಆನ್ಸರ್ ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಯಾವಾಗ ಜಾರಿಗೆ ತರಲಾಯಿತು ಅಕ್ಟೋಬರ್ ಎರಡ್ ಸಾವಿರದ ಐದು ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಐದರಂದು ಜಾರಿಗೆ ತರಲಾಯಿತು ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಸರೋಜಿನಿ ನಾಯ್ಡು ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ತ್ರೀ ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ಮೂರು ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜಾರಿಯಾಯಿತು ತ್ರೀ ಈಸ್ ದಿ ರೈಟ್ ಆನ್ಸರ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಯಾರ ಬದುಕನ್ನ ಆಧರಿಸಿ ಬರೆದ ಆತ್ಮಕಥೆ ಮಹಾತ್ಮ ಗಾಂಧಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಮಹಾತ್ಮ ಗಾಂಧಿ ಅವರ ಆತ್ಮಕಥೆ ಒನ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವುದರಲ್ಲಿ ಫ್ಯುಜಿ ಪರ್ವತ ಇದೆ ಜಪಾನ್ ಫ್ಯುಜಿ ಪರ್ವತವು ಜಪಾನ್ ದೇಶದ ಟೋಕಿಯೋದಲ್ಲಿ ಪ್ಯಾಸಿಫಿಕ್ ಕರಾವಳಿಯ ಮಧ್ಯ ಹೊನ್ಸುವಿನಲ್ಲಿದೆ ಇದರ ಎತ್ತರ ಮೂರ್ ಸಾವಿರದ ಏಳುನೂರ ಎಪ್ಪತ್ತಾರು ಮೀಟರ್ ಅಂದರೆ ಸುಮಾರು ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಅಡಿ ತ್ರೀ ಈಸ್ ದಿ ರೈಟ್ ಆನ್ಸರ್ ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಅಥವಾ ಭೂ ಸಂಪರ್ಕಗೊಳಿಸುವುದು ಇದಕ್ಕಾಗಿ ಶಾರ್ಟ್ ಸರ್ಕಿಟ್ ಆಗುವುದನ್ನು ತಡೆಯಲು ಟು ಈಸ್ ದಿ ರೈಟ್ ಆನ್ಸರ್ ಹೆಚ್ಚುವರಿ ವಿದ್ಯುತ್ ಬಂದಾಗ ಭೂ ಸಂಪರ್ಕವನ್ನು ಗೊಳಿಸಿರುವಂತಹ ತಂತಿಯ ಮುಖಾಂತರ ಆ ಹೆಚ್ಚಿನ ವಿದ್ಯುತ್ ಹರಿದು ಭೂಮಿಗೆ ಹೋಗುತ್ತೆ ಆಗ ಶಾರ್ಟ್ ಸರ್ಕಿಟ್ ಆಗೋದು ತಪ್ಪೋಗುತ್ತೆ ಲೋಹಗಳು ವಿದ್ಯುತ್ ವಾಹಕುಗಳು ಏಕೆಂದರೆ ಅವು ಫ್ರೀ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಹಾಗಾಗಿ ವಿದ್ಯುತ್ ವಾಹಕುಗಳು ಕಾರಣ ಎಲೆಕ್ಟ್ರಾನ್ಗಳಿಗೆ ಎಲೆಕ್ಟ್ರಾನ್ಗಳೇ ಈ ವಿದ್ಯುತ್ ಅನ್ನ ಪ್ರವಹಿಸುವುದು ಒನ್ ಈಸ್ ದಿ ರೈಟ್ ಆನ್ಸರ್ ಸೋಮನಾಥಪುರದ ಚನ್ನಕೇಶವ ದೇಗುಲವು ಯಾವ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಹೊಯ್ಸಳ ಸೋಮನಾಥಪುರದ ಚನ್ನಕೇಶವ ದೇಗುಲ ಹೊಯ್ಸಳ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಟು ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಏಷಿಯನ್ ಆನೆ ಕರ್ನಾಟಕ ರಾಜ್ಯದ ಪ್ರಾಣಿ ಏಷಿಯನ್ ಆನೆ ಒನ್ ಈಸ್ ದಿ ರೈಟ್ ಆನ್ಸರ್ ಎಂಎಸ್ ವರ್ಡ್ ಕಡತವನ್ನು ಯಾವ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ನಿಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ ಡಾಕ್ ಎಂಎಸ್ ವರ್ಡ್ ಕಡತವನ್ನು ಡಾಕ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ನಿಂದ ಗಣಕಯಂತ್ರದಲ್ಲಿ ಇಡಲಾಗುವುದು ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಯಾವ ವೇದವು ಮಹತ್ವದ್ದಾಗಿದೆ ಸಾಮವೇದ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಸಾಮವೇದ ಅತ್ಯಂತ ಮಹತ್ವದ್ದು ಒನ್ ಈಸ್ ದಿ ರೈಟ್ ಆನ್ಸರ್ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ಶಹಜಹಾನ್ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಶಹಜಹಾನ್ ಟು ಈಸ್ ದಿ ರೈಟ್ ಆನ್ಸರ್ ಪಾಣಿಪಟ್ನ ಪ್ರಥಮ ಯುದ್ಧ ಯಾವ ಅರಸರ ಮಧ್ಯೆ ನಡೆಯಿತು ಇಬ್ರಾಂ ಲೋಧಿ ಮತ್ತು ಬಾಬರ್ ಪಾಣಿಪಟ್ನ ಪ್ರಥಮ ಯುದ್ಧ ಇಬ್ರಾಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯಿತು ಟೂ ಈಸ್ ದಿ ರೈಟ್ ಆನ್ಸರ್ ಆರ್ಯ ಸಮಾಜದ ಸಂಸ್ಥಾಪಕರು ಯಾರು ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸಂಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು ಹುಮಾಯೂನ್ ಗೋರಿ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಹುಮಾಯಿಂಗ ಗೋರಿ ಟು ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರನ್ನು ಭಾರತವನ್ನು ಆಳಿದ ಪ್ರಥಮ ರಾಷ್ಟ್ರೀಯ ರಾಜನೆಂದು ಕರೆಯಬಹುದಾಗಿದೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನನ್ನು ಭಾರತವನ್ನು ಆಳಿದ ಪ್ರಥಮ ರಾಷ್ಟ್ರೀಯ ರಾಜನೆಂದು ಕರೆಯುವರು ಒನ್ ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಈ ಕೆಳಕಂಡ ಯಾವ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ ಮುಂಡಕ ಉಪನಿಷತ್ ಮುಂಡಕ ಉಪನಿಷತ್ನಿಂದ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನ ತೆಗೆದುಕೊಳ್ಳಲಾಗಿದೆ ಟೂ ಈಸ್ ದಿ ರೈಟ್ ಆನ್ಸರ್ ವಿಶ್ವ ಜಿಮ್ನಾಸ್ಟಿಕ್ ಚಾಲೆಂಜ್ ಕಪ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತದ ಕ್ರೀಡಾಪಟು ಯಾರು ದೀಪ ಕರ್ಮಾಕರ್ ವಿಶ್ವ ಜಿಮ್ನಾಸ್ಟಿಕ್ ಚಾಲೆಂಜ್ ಕಪ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತದ ಕ್ರೀಡಾಪಟು ದೀಪಾ ಕರ್ಮಾಕರ್ ಒನ್ ಈಸ್ ದಿ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕನಿಷ್ಠ ಅಧಿಕಾರಾವಧಿ ಎಷ್ಟು ವರ್ಷಗಳು ಎರಡು ವರ್ಷಗಳು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕನಿಷ್ಠ ಅಧಿಕಾರಾವಧಿ ಎರಡು ವರ್ಷ ಟು ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕದ ಜಿಲ್ಲಾ ಪೊಲೀಸ್ ಘಟಕಗಳಿಗೆ ಎಸ್ಪಿ ಅವರು ಮುಖ್ಯಸ್ಥರಾಗಿರುತ್ತಾರೆ ಅದರಂತೆ ಪೊಲೀಸ್ ವಲಯಗಳಿಗೆ ಈ ಕೆಳಕಂಡವರು ಮುಖ್ಯಸ್ಥರಾಗಿರುತ್ತಾರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಪೊಲೀಸ್ ವಲಯಗಳಿಗೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮುಖ್ಯಸ್ಥರಾಗಿರುತ್ತಾರೆ ಟು ಈಸ್ ದಿ ರೈಟ್ ಆನ್ಸರ್ ಗಡಿಯಾರದಲ್ಲಿ ಮುಂಜಾನೆ ಆರು ಗಂಟೆಯಾದಾಗ ಗಂಟೆ ಮತ್ತು ಮಿನಿಟ್ನ ಮುಳ್ಳುಗಳ ಕೋನ ಯಾವ ಡಿಗ್ರಿಯಲ್ಲಿ ಇರುತ್ತದೆ ನೂರ ಎಂಬತ್ತು ಡಿಗ್ರಿ ಆರು ಗಂಟೆ ಮುಂಜಾನೆ ಆರು ಗಂಟೆಯಾದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ಕೋನ ನೂರ ಎಂಬತ್ತು ಡಿಗ್ರಿಯಲ್ಲಿ ಜಿಎಸ್ಟಿ ಇವೆ ಬಿಲ್ ಅನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ದಿನ ಮತ್ತು ವರ್ಷದಂದು ಜಾರಿಯಲ್ಲಿ ತರಲಾಯಿತು ಒಂದನೇ ಜನವರಿ ಎರಡ್ ಸಾವಿರದ ಹದಿನೆಂಟು ಜಿಎಸ್ಟಿ ಇವೆ ಬಿಲ್ ಅನ್ನು ಜನವರಿ ಒಂದು ಎರಡ್ ಸಾವಿರದ ಹದಿನೆಂಟರಂದು ಜಾರಿಗೆ ತರಲಾಯಿತು ಒನ್ ಈಸ್ ದಿ ರೈಟ್ ಆನ್ಸರ್ ಹೈದರಾಬಾದ್ ನಿಜಾಮರ ಅಧೀನದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಭಾರತೀಯ ಒಕ್ಕೂಟಕ್ಕೆ ಸೇರಿದ್ದು ಯಾವಾಗ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತ ಎಂಟು ಹೈದರಾಬಾದ್ ನಿಜಾಮರ್ ಅಧೀನದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತೀಯ ಒಕ್ಕೂಟಕ್ಕೆ ಸೇರಿತು ಫೋರ್ ಈಸ್ ದಿ ರೈಟ್ ಆನ್ಸರ್ ಕೆಳಗಿನ ಯಾವ ನದಿ ಕರ್ನಾಟಕದಲ್ಲಿ ಕಂಡುಬರುವುದಿಲ್ಲ ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿ ಕರ್ನಾಟಕದಲ್ಲಿ ಕಂಡುಬರುವುದಿಲ್ಲ ಕಾವೇರಿ ನೇತ್ರಾವತಿ ಕೃಷ್ಣ ಇವು ಕರ್ನಾಟಕದಲ್ಲಿ ಕಂಡುಬರುವ ನದಿಗಳು ಫಾರ್ ಈಸ್ ದಿ ರೈಟ್ ಆನ್ಸರ್ ಯಾವುದಕ್ಕಾಗಿ ಮುಖ್ಯಮಂತ್ರಿ ಸಾಂತ್ವ ಸಾಂತ್ವಾನ ಹರೀಶ್ ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಜಾರಿಗೊಳಿಸಲ್ಪಟ್ಟಿದೆ ಅಪಘಾತಕ್ಕೆ ಬಲಿಯಾದವರಿಗೆ ಹರೀಶ್ ಯೋಜನೆಯು ಸರ್ ಕರ್ನಾಟಕ ಸರ್ಕಾರದಿಂದ ಜಾರಿಗೊಳಿಸಲ್ಪಟ್ಟಿದೆ ಒನ್ ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಯಾರು ಆರ್ ವೆಂಕಟರಾಮಯ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರು ಆರ್ ವೆಂಕಟರಾಮಯ್ಯ ಒನ್ ಈಸ್ ದಿ ರೈಟ್ ಆನ್ಸರ್ ಪ್ರಸಿದ್ಧ ಕನ್ನಡದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮೀನ್ಸ್ ದಾರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಿಯ ದತ್ತ ಒನ್ ಈಸ್ ದಿ ರೈಟ್ ಆನ್ಸರ್ ಬಿಇಎಲ್ ಬೆಲ್ ಅನ್ನು ವಿಸ್ತರಿಸಿ ಬಿಇಎಲ್ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಟು ಈಸ್ ದಿ ರೈಟ್ ಆನ್ಸರ್ ಸಂಪೂರ್ಣವಾಗಿ ಈ ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್